हेरूर ग्राम पंचायती अध्यक्ष अन्मेश गौड़ा एंपी बहुदोड्ड कार्य 25 केजी 500 अक्की पॉकेट वितरिसिद्दारे। कोरोना लॉकडाउन संदर्भदल्ली संकष्टदल्लिरुव जनरिगे जनप्रतिनिधिगळु इंतह संदर्भदल्ली इल्लोब्ब ग्राम पंचायती अध्यक्षरु आशा कार्यकर्तरिगे अंगनवाडी सिब्बंदिगे अमलर संघक्के आटो चालकरिगे बडवरिगे ग्राम पंचायती सिब्बंदियवरिगे बरोबरी 25 केजी सामर्थ्यद 500 अक्की पॉकेट वितरिसिद्दारे। ಹೌದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಏರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಮೇಶ್ ಗೌಡ ಎಂಪಿ ಅವರು ಇಂತ ಕಾರ್ಯ ಮಾಡಿದ್ದು ದೊಡ್ಡ ದೊಡ್ಡ ಜನಪ್ರತಿನಿಧಿಗಳಿಗೆ ಮಾದರಿ ಎನಿಸಿಕೊಂಡಿದ್ದಾರೆ। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನನಗೆ ಅಧಿಕಾರಕ್ಕಿಂತ ಜನರ ಸೇವೆ ಮುಖ್ಯ, ಜನರ ಸೇವೆ ಸಲುವಾಗಿ ಏನಾದರೂ ಮಾಡಲು ಸಿದ್ಧ ಎಂದರು। ಈ ಸಂದರ್ಭದಲ್ಲಿ ಏರೂರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗೋನಾಳ್ ಅಮರೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜೇಶ್, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಹಿಳಾ ಮುಖಂಡರಾದ ರಾಮಲಕ್ಷ್ಮಿ, ಚಂದ್ರಕಲಾ ಮತ್ತು ವಾಹಿಪುತ್ರ ಮಲ್ಲಿಕಾರ್ಜುನ್ ಗೌಡ, ವೀರನ್ ಗೌಡ ಮೇಟಿ, ಲೋಕೇಶ್ ಮೆದಕನಾಳ್, ಮಹಂತೇಶ್ ಗೌಡ ಮಾಲಿ ಪಾಟೀಲ್, ವಿರೂಪಾಕ್ಷ ಗೌಡ ಮಾಲಿ ಪಾಟೀಲ್, ಮುತ್ತುರಾಜ್ ಬೇನಾಳ್, ಶಶಿಧರ್ ಗೌಡ ಮಾಲಿ ಪಾಟೀಲ್, ಬಸಯ್ಯ ಸ್ವಾಮಿ ಇರಮೆಟ್ ಸೇರಿದಂತೆ ಮತ್ತಿತರರಿದ್ದರು। ग्राम पंचायत अध्यक्ष उपाध्यक्ष सीरी अन्मेश गौड आशा कार्यकर्त अंगनवाडी कार्यकर्त आटो चालक आम अमाली वर्तकर आमले नम केस आमले बड़ जन इवती कोरोना बंद इलिए लाकडौन आगे आवल संबंध इवतवे ऊट कोरते इवत बड़ा जन भाला तौंद आगे आ उद्देश इकती नम ग्राम पंचायत अध्यक्ष अन्मेश गौड प्रतियोरी कुटुब के 40 केजी 20 केजी 25 केजी पाकेट अखी को किलस यावत केस दुड केस याकंद्रेवत प्रतियोरी मन अस्त कुंदरबार्ड नम पंचायत व्याप्त बड़ जन को ಪ್ರತಿಯೊಬ್ಬರ ಮನೆಯಲ್ಲಿ ಖಾಲಿ ಕೂತ್ಕೊಂಡು ಇವತ್ತು ಆಟೋ ಚಾಲಕರು ಇರಬಹುದು ಮತ್ತು ಇವತ್ತು ಅಮಾಲಿ ವರ್ತ ಅಮಾಲಿ ಸಂಘದ ಕೆಲಸ ಮಾಡತಕ್ಕಂತರು ಇರಬಹುದು ಪ್ರತಿಯೊಬ್ಬರು ಇವತ್ತು ಕೂಲಿ ಕೆಲಸ ಇರಬಹುದು ಯಾರಿಗೂ ಇವತ್ತು ಕೆಲಸಗಳಿಲ್ಲ ಆ ಉದ್ದೇಶದಿಂದ ಇವತ್ತು ಏನು ಕೆಲಸ ಮಾಡತಕ್ಕಂತ ಕೆಲಸ ಇವತ್ತು ಮಾಡಿದೆ ಆ ದೃಷ್ಟಿಗಂದು ಇವತ್ತು ಅವರು ಮಾಡಿರತಕ್ಕಂತದ್ದು ಒಳ್ಳೆಯ ಕಾರ್ಯ ಅಧ್ಯಕ್ಷರು ಮಾಡಿರತಕ್ಕಂತದ್ದು ಇನ್ನು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಹೆಚ್ಚು ಕೊಟ್ಟು ಇಂತ ಕೆಲಸಗಳು ಮಾಡಕಾಗಲಿ ಮೊದಲಾಗಿ ಅಮಾಲ ಸಂಘದ ಎಲ್ಲ ಅಣ್ಣನವರಿಗೂ ನಮಸ್ಕಾರ ಯಾಕಪ್ಪಂದ್ರೆ ದಿನನಿತ್ಯ ನಮ್ಮ ಅಮಲ್ರು ದಿನನಿತ್ಯ ನಮ್ಮ ರೈತರಿಗೆ ಸೇವೆ ಸಲ್ಲಿಸುತ್ತಾರೆ ಹಾಗೂ ನಮಗೆ ಒಂದು ತುತ್ತು ಉಣ್ಣಬೇಕಾದ್ರೆ ರೈತರು ಮತ್ತು ಅಮಲ್ರು ಅಂತ ಹೇಳಿ ಕಾಣಪಡ್ತೀವಿ ಅವರಿಗೆ ದಿನನಿತ್ಯ ಸೇವೆ ಸಲ್ಲಿಸುತ್ತಾರೆ ದಿನನಿತ್ಯನೂ ಅವರು ಸೇವೆ ಸಲ್ಲಿಸುತ್ತಾರೆ ಅಮಲ್ರು ನಾವು ಈ ದಿನದಂದು ಒಂದು ಸೇವೆ ಸಲ್ಲಿಸಕ್ಕೆ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಕಳಗನಲಾದ ಅಮಲ್ರು ಸಂಘಕ್ಕೆ ನಾವು ಒಂದು ಚಿಕ್ಕ ಒಂದು ಸೇವೆಯನ್ನು ಸಲ್ಲಿಸುತ್ತೇವೆ ಅದೇ ರೀತಿ ಆಟೋ ಚಾಲಕರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಆಟೋ ಚಾಲಕರು ದಿನನಿತ್ಯ ಸೇವೆ ಸಲ್ಲಿಸುತ್ತಾರೆ ನಾವು ಅವರಿಗೆ ಯಾತರ ಕೃತಜ್ಞತೆ ಕಮ್ಮಿನೇ ಯಾತರ ಸೇವೆ ಮಾಡಿ ಕಮ್ಮಿನೇ ನಾವು ಯಾವ ಒಂದಿಸ ಅವಕಾಶ ಮಾಡಕ್ಕೆ ಸಿಕ್ಕಿದೆ ಆ ಭಾಗ್ಯ ಕಾಯಕಬಾಡ ನಮ್ಮ ಉದ್ದೇಶಕ್ಕಾಗಿ ನಾವು ಆಟೋ ಚಾಲಕರಿಗೆ ನಮ್ಮ ಕಡೆ ಅದಷ್ಟು ಒಂದು ಚಿಕ್ಕ ಸೇವೆಯನ್ನು ಸಲ್ಲಿಸುತ್ತೇವೆ ಅದೇ ರೀತಿ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಆಗಬಹುದು ಅಣ್ಣ ತಮ್ಮಂದಿರು ಆಗಬಹುದು ನಮ್ಮ ಗ್ರಾಮಸ್ಥರೆಲ್ಲ ತಾಯಂದಿರು ಅಕ್ಕಂದಿರು ಆಗಬಹುದು ನಮ್ಮ ಅಣ್ಣಂದಿರು ಹಾಗೂ ಅವರ ಯಜಮಾನರು ಕರೆಕ್ಟಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಅವರಿಗಿಂತ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ತಾಯಂದಿರು ನಮ್ಮ ತಂಗಿಯಂದಿರು ಹಾಸ್ಪಿಟಲ್ ಆಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಕರೆಕ್ಟಾಗಿ ಕರ್ಕೊಂಡು ಹೋಗಿ ಕರೆಕ್ಟಾಗಿ ಮನೆ ತಲುಪಿಸುವಂಥ ಆಟ ಚಾಲಕರಿಗೆ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ ದಿನನಿತ್ಯನೂ ಆಟ ಚಾಲಕರು ಸೇವೆ ಸಲ್ಲಿಸ್ತಾರೆ ಅವರಿಗೆ ನಾವು ದುಡ್ಡು 5-10 ರೂಪಾಯಿ ಕೊಡ್ಬೋದು ಆದರೆ ಅವ್ರ ನೃತ್ಯದ ಆಗಿರ್ಬೋದು ಆದರೆ ಇಷ್ಟವಂತ ಆಗಿ ನಮ್ಮ ರಾಜ್ಯದ ಎಲ್ಲ ಆಟೋ ಚಾಲಕರಿಗೆ ನಮ್ಮ ರಾಜ್ಯದ ಎಲ್ಲ ಅಮಲ್ ಸಂಘಕ್ಕೆ ನಾನು ಈ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತಾ ರಾಜ್ಯದ ಪರವಾಗಿ ಜನತ ಪರವಾಗಿ ನಮಸ್ಕಾರ ಹೇಳ್ತಾ ನಮ್ಮ ಆತ್ಮೀಯ ಪುತ್ರ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಡವರ ಬಂಧು ಎಂಬ ಹೆಸರನ್ನು ಪಡೆದು ಹೇರೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪಂಚಾಯಿತಿಯ ಅಧ್ಯಕ್ಷರಾದಂತ ಅನ್ಮೇಶ್ ಗೌಡ ಮಾಲಿ ಪಾಟೀಲ್ ಇವರು ಒಂದು ಒಳ್ಳೆಯ ಸಂಕಲ್ಪದಿಂದ
आशा कार्यकर्तरिगे अंगनवाडी कार्यकर्तरिगे आटो चालकरिगे मत्तु अमाले एल्लरिगू इन्नु पंचायत सिब्बंदी एल्लरिगू मत्ते नाल्कने वार्ड बड़व कुटुंबर एल्लरिगू कूड़ा 450 हक्की पैकेट गड़नु वितरणे माडुत्तिद्दारे अंदरे इदु सामान्य विषयवल्ल ई करोना कष्टकालदल्लि बड़वर बग्गे योचिसि ಅವರೆಲ್ಲರಿಗೂ ಒಂದೇ ಸೇವೆ ಮಾಡಬೇಕೆಂಬ ಆಸೆಯಿಂದ ಯಾರೂ ಮಾಡಲಾರದಂತ ಸೇವೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ನಮ್ಮೆಲ್ಲ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಜೀವ ಇದ್ದರೆ ಜೀವನ ಎಂದು ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸಿ ಸ್ಯಾನಿಟೈಸರ್ ಇಂದ ಕೈಯನ್ನು ತೊಳೆದುಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಎಲ್ಲದೂ ಚೆನ್ನಾಗಿ ನಡೆಯುತ್ತದೆ ಅಂತ ಉತ್ತಮವಾದ ಆರೋಗ್ಯ ಪ್ರತಿಯೊಬ್ಬರಿಗೂ ಲಭಿಸಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಹೇರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ಶ್ರೀ ಹಮ್ಮೇಶ್ಗೌಡ ಮಾಲಿಪಾಟೀಲ್ ಅವರು ತುಂಬಾ ಒಳ್ಳೆಯ ಸುತ್ತಾರ್ಥವಾದ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ ಅವರು ನಿಸ್ವಾರ್ಥತೆಯಿಂದ ಯಾರಿಗೆ ಅವಶ್ಯಕತೆ ಇದೆಯೋ ಅಂತವರಿಗೆ ಸುಮಾರು 450 ಅಕ್ಕಿ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಿ ಒಂದು ಒಳ್ಳೆಯ ಕೆಲಸವನ್ನ ಅವರು ಮಾಡಿದ್ದಾರೆ ದೇವರು ಅವರಿಗೆ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು ಒಂದು ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲಿ ಆಮೇಲೆ ಇನ್ನೊಂದು ಏನಂದ್ರೆ ಹೇರೂರು ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಮಾರ್ಪಡೋದರಲ್ಲಿ ಸಂದೇಹವೇ ಇಲ್ಲ ಪ್ರತಿಯೊಬ್ಬರು ಅವರನ್ನ ನೋಡಿ ಅನುಕರಣೆ ಮಾಡಲೇಬೇಕಾದಂತ ಒಂದು ಉತ್ತಮವಾದಂತ ಒಂದು ಒಳ್ಳೆಯ ಗುಣ ಹನ್ಮೇಶ್ ಅವರಲ್ಲಿ ಇದೆ ಇದೇ ತರ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅವರಂತೆ ಅಂದ್ರೆ ಈಗ ಎಷ್ಟೋ ಜನರಿಗೆ ದುಡ್ಡು ಇರ್ತದೆ ಅದು ದಾನ ಮಾಡಬೇಕು ಅನ್ನೋ ಗುಣ ಇರೋದಿಲ್ಲ ಆದರೆ ಇವರು ಒಳ್ಳೆಯ ಒಂದು ಕಾರ್ಯವನ್ನ ಮಾಡುತ್ತಾ ಇದ್ದಾರೆ ಭಗವಂತ ಅವರಿಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ನಮ್ಮ ಪ್ರತಿಯೊಂದು ಪಂಚಾಯತ್ಗಳಲ್ಲೂ ಕೂಡ ಹನ್ಮೇಶ್ ಗೌಡರ ಅಂತ ವ್ಯಕ್ತಿಗಳು ಬರಲಿ ಪ್ರತಿಯೊಬ್ಬರು ಅವರಂತೆ ಅವರನ್ನ ಅನುಕರಣೆ ಮಾಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳು इवत नम ग्राम पंचायत ಏರೂರು ग्राम पंचायत व्याप्तियल्ली ಏನು ಇವತ್ತು ಈ ಕಾರ್ಯಕ್ರಮ ಇದೆ ಅದು ಬಹಳ ಮಾದರಿಯ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಎಲ್ಲರ ಹತ್ರ ಕೂಡ ಹಣ ಇರಬಹುದು ಅಂತಕ ಗುಣ ಮಾತ್ರ ಇರೋದಿಲ್ಲ ಅಂತ ಸಹೃದಯದಿಂದ ಇವತ್ತು ಏನು ನನ್ನ ವ್ಯಾಪ್ತಿಯಲ್ಲಿ ಬರ್ತಿರತಕ್ಕಂತ ಏನು ನಾಗರಿಕರು ಇದ್ದಾರೆ ಅವರಿಗೆ ಯಾವುದೇ ರೀತಿ ಆಗಿರತಕ್ಕಂತ ತೊಂದರೆ ಆಗಬಾರದು ಅವರ ಕಣ್ಣೀರು ಇಡಬಾರದು ಅವರ ಒಂದು ಹೊತ್ತು ಊಟಕ್ಕಾರ ಕೊಟ್ಟು ನಾನು ಅವರ ಮನೆ ಮಗನ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅವರು ಇಂತ ಒಂದು ಸಮಗ್ರವಾಗಿರತಕ್ಕಂತ ಪ್ಲಾನ್ ಅನ್ನು ಹಾಕಿಕೊಂಡು ಇವತ್ತು ಜನಗಳಿಗೆ ನನ್ನ ವ್ಯಾಪ್ತಿಯಲ್ಲಿ ಬರುವ ಜನಗಳಿಗೆ ನಾನು ಒಂದು ತುತ್ತು ಅನ್ನ ಹಾಕ್ತೀನಿ ಅಂತ ಹೇಳಿ ಅವರು ಯೋಚನೆ ಮಾಡಿ ಇವತ್ತು ಇಂತ ಕಾರ್ಯಕ್ರಮಕ್ಕೆ ನಾಂದಿ ಆಡಿದ್ದಾರೆ ಅದು ನಾವು ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಏನು ಸದಸ್ಯರ ವತಿಯಿಂದ ನಮ್ಮ ನಾಗರಿಕರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ।